ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ಲಕ್ಕೇಗೌಡ. ಈಗ ಹೆಡ್ಲೈನ್ಸ್. ಆಂಗ್ಲ ನಾಮಫಲಕ ವಿರುದ್ಧ ಹಾಸನದಲ್ಲಿ ಸಿಡಿದೆದ್ದ ಕರ್ನಾಟಕ ರಕ್ಷಣಾ ವೇದಿಕೆ, ಬ್ಯಾನರ್ ಕಟೌಟ್ ತೆರವು. ಮಾರ್ಚ್ 6ರಂದು ಸಂಜೆ 4ಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣರ ಸಾಧನೆಯ ಕಿರುಪುಸ್ತಕ ಬಿಡುಗಡೆ, ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹೇಳಿಕೆ. ಮತ್ತು ಹಾಸನದಲ್ಲಿ ರೈತರಿಂದ ಕೆನರಾ ಬ್ಯಾಂಕಿಗೆ ಮುತ್ತಿಗೆ, 25 ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸುವ ಅರ್ಜಿ ರೈತರಿಗೆ ನೀಡಿದ ಬ್ಯಾಂಕ್ ಅಧಿಕಾರಿ. ವಾರ್ತೆಗಳ ವಿವರ. ನಾಮಫಲಕದಲ್ಲಿ 60%ರಷ್ಟು ಕನ್ನಡ ಬಳಕೆ ಮಾಡಬೇಕು ಎಂದು ಗಡುವು ನೀಡಿ ಜಾಗದ ಮೂಲಕ ಜಾಗೃತಿ ಮೂಡಿಸಿದ್ದರೂ ಅನೇಕರು ಲೆಕ್ಕಿಸದೆ ಹೆಚ್ಚಿನ ಇಂಗ್ಲಿಷ್ ಬಳಕೆ ಮಾಡಿದ್ದ ಬ್ಯಾನರ್ ಕಟೌಟ್ ಅಂಗಡಿ ಮುಂದೆ ನಾಮಫಲಕವನ್ನು ಹಾಕಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ತೆರಳಿ ನಗರಸಭೆ ಸಹಕಾರದಲ್ಲಿ ಎಲ್ಲವನ್ನೂ ಹರಿದು ಹಾಕಿ ಮಸಿ ಪಡೆಯುವ ಮೂಲಕ ಎಚ್ಚರಿಕೆ ನೀಡಿದರು. ನಗರದ ರೈಲ್ವೆ ನಿಲ್ದಾಣದ ಬಳಿ ಜಮಾಯಿಸಿದ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾದಾಗ ನಗರಸಭೆ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿ ಆಂಗ್ಲ ಪದಗಳಿರುವ ಕಟೌಟ್ ಮತ್ತು ಬ್ಯಾನರುಗಳನ್ನು ತೆರವು ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಕೆಎಸ್ಆರ್ಟಿಸಿ ಆವರಣದಲ್ಲಿ ಇದ್ದ ಬೃಹತ್ ಬ್ಯಾನರ್ ಅನ್ನು ನಗರಸಭೆಯ ಸಿಬ್ಬಂದಿಗಳ ಜೊತೆ ತೆರವು ಮಾಡಿದರು. ನಂತರ ಬಿಎಂ ರಸ್ತೆ ಮೂಲಕ ಬಂದ ಪ್ರತಿಭಟನಾಕಾರರು ಟ್ರೆಂಡ್ಸ್ ಎದುರು ಇದ್ದ ಅನೇಕ ಆಂಗ್ಲ ಕಟೌಟ್ಗಳನ್ನು ಹರಿದು ಹಾಕಿದರು. ಈ ದೃಶ್ಯವನ್ನು ನೋಡಿದ ಇತರೆ ಅಂಗಡಿ ಮತ್ತು ಶೋರೂಂ ಮಾಲೀಕರು ಆಂಗ್ಲ ಪದಗಳಿರುವ ಬೋರ್ಡ್ಗಳನ್ನು ಬಟ್ಟೆಯಿಂದ ಮುಚ್ಚುತ್ತಿರುವುದು ಕಂಡುಬಂದಿತು. ಕೆಲವರು ಅಡ್ಡಿಪಡಿಸಿದಾಗ ವಾಗ್ವಾದ ಕೂಡ ಕೇಳಿಬಂದಿತು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಶಾಂತಿ ಕಾಪಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಜಾಗೃತಿ ಮೆರವಣಿಗೆಯನ್ನು ನಡೆಸುತ್ತಿದ್ದು, ಎಲ್ಲಾ ಉದ್ಯಮಿಗಳು, ವ್ಯಾಪಾರಸ್ಥರು ಸರ್ಕಾರದ ನಿಯಮಾವಳಿ ಪ್ರಕಾರ ನಾಮಫಲಕಗಳನ್ನು ಬದಲಿಸಬೇಕು, ಕನ್ನಡೀಕರಿಸಬೇಕು. ಇದು ನಮ್ಮ ಆಗ್ರಹ. ನಾಮಫಲಕಗಳು ಕನ್ನಡೀಕರಣಗೊಳ್ಳದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ಸ್ವರೂಪದ ಹೋರಾಟ ರೂಪಿಸಲಿದೆ ಎಂದು ಎಚ್ಚರಿಸಿದರು. ಸರ್ಕಾರ ಆದೇಶದ ಅನ್ವಯ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಏನು 60 ಭಾಗ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಹಾಕಬೇಕು ಅಂತ ಒಂದು ಆದೇಶಿಸಿತ್ತು. ಆ ಆದೇಶದ ಗಡುವು ಸಹ ಮುಗಿದು ಸಹ ಕೆಲವು ಕನ್ನಡ ವಿರೋಧಿಗಳು ಕನ್ನಡ ನಾಮಫಲಕ ಹಾಕ್ತಲ್ಲಿ ಇವತ್ತು ಒಂದು ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಇವತ್ತು ಬುದ್ಧಿ ಕಲಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು 60 ಭಾಗ ಕನ್ನಡ ನಾಮಫಲಕ ಇಲ್ಲ, ಎಲ್ಲಿ ಇಂಗ್ಲಿಷು ಹೆಚ್ಚಿನ ಭಾಗದಲ್ಲಿ ಇದೆ ಅಲ್ಲಿ ನಾಮಫಲಕವನ್ನು ಕಿತ್ತು ಮಸಿ ಬಳಿಯುವಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ವಿ. ಈಗ ಈ ಹೋರಾಟ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಈಗ ನಗರಸಭೆಯವರು ಮತ್ತು ಪೊಲೀಸ್ ಇಲಾಖೆಯವರು ಬಂದ್ಬಿಟ್ಟು ನಾವು ತೆರವುಗೊಳಿಸ್ತೀವಿ ಅಂತ ಇವತ್ತು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ನಾವು ಹೋಗೋವಂಥ ದಾರಿಯಲ್ಲಿ ಎಲ್ಲೇ ಇಂಗ್ಲೀಷ್ ನಾಮಫಲಕ ಇದ್ದರೂ ಯಾವುದೇ ಕಾರಣಕ್ಕೂ ನಾಮಫಲಕಗಳನ್ನ ಬಿಡೋದಿಲ್ಲ, ನಾವು ತೆಗೆದಾಕ್ತೀವಿ. ಮತ್ತು ಯಾರು ಈ ರೀತಿ ಕನ್ನಡ ವಿರೋಧಿತನ ನೀತಿ ಅನುಸರಿಸ್ತಾರೆ ಅವ್ರಿಗೆ ಬುದ್ಧಿನ ಕಲಿಸೇ ಕಲಿಸ್ತೀವಿ ಇವತ್ತು ಅಂತ ಒಂದು ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ಒಂದು ಸಾಂಕೇತಿಕ ಹೋರಾಟ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಆಗ್ತೀವಿ. ಇವತ್ತು ಯಾರಾದರೂ ಒಂದು ವೇಳೆ ನಾವು ಹೋಗೋ ದಾರಿಯಲ್ಲಿ ಕನ್ನಡ ನಾಮಫಲಕ ಇಲ್ದಲ್ಲ ಇಂಗ್ಲೀಷ್ ನಾಮಫಲಕ ಹೆಚ್ಚಿನದಾಗಿ ಕಾಣ್ತು ಅಂದರೆ ಯಾವುದೇ ಕಾರಣಕ್ಕೂ ಆ ಅಂಗಡಿಗಳನ್ನ ನಾವು ನಾಮಫಲಕ ಕಿತ್ತಾಕೋವರೆಗೂ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ. ಪ್ರತಿಭಟನೆಯಲ್ಲಿ ಓಹಿಲೇಶ್, ಸೀತಾರಾಮ್, ಹೇಮಂತ್ ಕುಮಾರ್, ಸೋಮಶೇಖರ್, ಪ್ರೀತಮ್ ರಾಜ್, ರೇಖಾ ಮಂಜುನಾಥ್, ಆಲ್ವಿನ್, ಚಂದ್ರಶೇಖರ್, ರಘುಪಾಳ್ಯ, ಗಣೇಶ್ ಗೌಡ, ತೋಫಿಕ್ ಪಾಷಾ, ಶಿವಣ್ಣಗೌಡ, ತುಳಸಿದಾಸ್, ಶ್ರೀಧರ್, ತನುಗೌಡ ಭಾಗವಹಿಸಿದ್ದರು. ಲೋಕಸಭೆ ಸದಸ್ಯರಾದ ಪ್ರಜ್ವಲ್ ರೇವಣ್ಣನವರ 5 ವರ್ಷದ ಅವಧಿಯ ಸಾಧನೆಯ ಕುರಿತು ಸಾಧನಾ ಕಿರುಪುಸ್ತಕವನ್ನು ಮಾರ್ಚ್ 6ರ ಬುಧವಾರದಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಬಿಎಂ ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸಂಜೆ 4 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಾಧನಾ ಕಿರುಪುಸ್ತಕ ಅನಾವರಣವನ್ನು ಎಚ್ ಡಿ ದೇವೇಗೌಡರು ನಡೆಸಿಕೊಡಲಿದ್ದಾರೆ. ಸಂಸದರು ಕೇಂದ್ರದಿಂದ ರೈಲ್ವೆ ಹಾಗೂ ಹೆದ್ದಾರಿ ಮೇಲ್ಸೇತುವೆ ಹಾಗೂ ಹೊಸ ಹೆದ್ದಾರಿ ಕಾಮಗಾರಿಗಳಿಗೆ ಅನುದಾನ ತರುವುದರ ಜೊತೆಗೆ ಜಿಲ್ಲೆಗೆ ಏನೆಲ್ಲ ಮಾಡಿದ್ದಾರೆ ಎಂಬುದು ಪುಸ್ತಕದಲ್ಲಿ ಇರಲಿದೆ ಹಾಗೂ ಉತ್ತಮ ಕೆಲಸ ಮಾಡಿರುವ ಅವರನ್ನೇ ಜಿಲ್ಲೆಯ ಜನರು ಮತ್ತೊಮ್ಮೆ ಆಯ್ಕೆ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮತ್ತೊಮ್ಮೆ ಜನತೆ ನನಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅಲ್ಲಿ ನಾಳೆ 4 ಗಂಟೆಗೆ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಎಂಪಿ ಅವರು ಅವರ ಸಾಧನಾ ಪುಸ್ತಕವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಮಾನ್ಯ ದೇವೇಗೌಡರವರು ನಾಳೆ ಹಾಜರಾಗ್ತಿದ್ದಾರೆ.
ಇತ್ತೀಚೆಗೆ ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು 1344 ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿ ಹೋಗಿರುವುದು ಸ್ವಾಗತಾರ್ಹ. ಆದರೆ ಯಾವ ಇಲಾಖೆಯ ಕಾಮಗಾರಿ ಇದರಲ್ಲಿ ಸೇರಿವೆ, ಅಂದಾಜು ವೆಚ್ಚ ಎಷ್ಟು, ಯೋಜನೆ ಯಾವುದು ಎಂಬುದನ್ನು ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಗೆ ಬಂದು ಹೋಗಿದ್ದಾರೆ. ಬಂದಂತ ಕಾಲದಲ್ಲಿ ಸುಮಾರು 1344 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಎರಡು ಕೊಡಬೇಕು. ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಆದರೆ ಯಾವ್ಯಾವ ಇಲಾಖೆಗಳ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿದರೆ, ಯಾವ್ಯಾವ ಇಲಾಖೆಗಳ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತ ಅವ್ರು ಯಾವುದು ಕೂಡ ಡೀಟೇಲ್ ಕೊಟ್ಟಿಲ್ಲ. ಇದು ಅದಕ್ಕೆ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಿದ್ದೇನೆ. ಇದು ರಾಜಕೀಯ ಪಕ್ಷಗಳಿಗೆಲ್ಲ ಸಾರ್ವಜನಿಕರು ಗೊತ್ತಾಗ್ತದೆ. ಇದು ಸಾರ್ವಜನಿಕರ ಕಾಮಗಾರಿಗಳು ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟಿದ್ದು. ಅದಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಯವರಿಗೆ ಸಿಇಒಗೆ ನಾನು ಒತ್ತಾಯ ಮಾಡ್ತೇನೆ. ಮನೆ ಮುಖ್ಯಮಂತ್ರಿಗಳ ಮುಂದೋದಂಥ ಕಾರ್ಯಕ್ರಮಗಳು ಯಾವ್ಯಾವ ಕಾಮಗಾರಿಗಳು ಯಾವ ಇಲಾಖೆಗಳು ಅಂದಾಜು ಎಷ್ಟು ಅನ್ನೋದನ್ನು ನಾನು ಹೇಳಬಯಸ್ತೇನೆ. ಅವರದನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕಂತಕ್ಕಂಥದ್ದನ್ನು ನಾನು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜಿಲ್ಲಾ ಜೆಡಿಎಸ್ ವಕ್ತಾರ ಹೊಂಗೇರೆ ರಘು, ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಅಖ್ತರ್, ಗಿರೀಶ್ ಉಪಸ್ಥಿತರಿದ್ದರು. ಅಪಾರ ಬೆಲೆ ಬಾಳುವ ರೈತರ ಜಮೀನುಗಳನ್ನು ಈ ಟೆಂಡರ್ ಮೂಲಕ ರೈತನಿಗೆ ಗೊತ್ತಾಗದಂತೆ ಹರಾಜು ಮಾಡಲಾಗಿತ್ತು. ಅದನ್ನು ಖಂಡಿಸಿ ರಾಜ್ಯ ರೈತ ಸಂಘದಿಂದ ನಗರದ ಕೆನರಾ ಬ್ಯಾಂಕಿಗೆ ಮುತ್ತಿಗೆ ಹಾಕಿದ್ದಲ್ಲದೆ ಅಧಿಕಾರಿಗೆ ದಿಗ್ಬಂಧನ ಹಾಕಿದ ವೇಳೆ ಬ್ಯಾಂಕ್ ಮುಖ್ಯ ಅಧಿಕಾರಿಯೇ ಅರ್ಜಿ ಬರೆದು 25 ದಿನಗಳ ಒಳಗೆ ರೈತರ ಸಾಲದ ಸಮಸ್ಯೆ ಬಗೆಹರಿಸುವುದಾಗಿ ರೈತ ಸಂಘಕ್ಕೆ ಮನವಿ ನೀಡಿದ ಪ್ರಸಂಗ ನಡೆದಿದೆ. ರೈತರು ನ್ಯಾಯ ಕೊಡಿಸುವಂತೆ ಹಾಗೂ ರೈತರ ಸಮಸ್ಯೆಯನ್ನು ಬಗೆಹರಿಸಿಕೊಡಲು ಅಧಿಕಾರಿಯೇ ಲೆಟರ್ ಬರೆದುಕೊಡುವಂತೆ ಪಟ್ಟು ಹಿಡಿದರು. ಇಷ್ಟಕ್ಕೆ ಸುಮ್ಮನಾಗದ ರೈತರು ಅಧಿಕಾರಿಯನ್ನು ಕಟ್ಟಿಹಾಕಲು ಪ್ರಯತ್ನಿಸಿದರು. ನಂತರ ಅಧಿಕಾರಿಯೇ ಒಂದು ಅರ್ಜಿ ಬರೆದು ರೈತರಿಗೆ ನೀಡಿದರು. ಅರ್ಜಿಯಲ್ಲಿ ಬರೆದಂತೆ ಹರಾಜು ಕೂಗಿರುವುದನ್ನು ಇನ್ನು 25 ದಿನಗಳ ಒಳಗೆ ಬಗೆಹರಿಸಿಕೊಡಲಾಗುವುದು ಎಂದು ಅಧಿಕಾರಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕಣಗಾಲ್ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಗ್ಗೆ ರಾಯರಕೊಪ್ಪಲಿನ ಶಿವಕುಮಾರ್ ಎಂಬುವರ 7.5 ಎಕರೆ ಜಮೀನನ್ನು 12 ವರ್ಷಗಳ ಹಿಂದೆ ಅಡ ಇಟ್ಟು 10 ಲಕ್ಷ ಪಡೆದಿದ್ದರು. ಆದರೆ ಈಗಾಗಲೇ ಜಮೀನಿನ ವಿಚಾರವಾಗಿ ನ್ಯಾಯಾಲಯದಲ್ಲಿ ಕೇಸು ನಡೆಯುತ್ತಿದೆ. ಸಾಲದ ವಿಚಾರವಾಗಿ ಸ್ಟೇಟ್ಮೆಂಟ್ ಕೇಳಿದರೆ ಹರಾಜು ಆಗಿದೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದರೆ ಎಂದು ಹೇಳಿದರು. ಏನಿಲ್ಲ, ಒಂದು ಜಮೀನು ಹರಾಜು ಹಾಕಿದ್ರಿ. ಆ ಜಮೀನು ಹರಾಜು ಹಾಕ್ಬೇಕಾದ್ರೆ ಮಗ್ಗೆ ರಾಯಕೊಪ್ಪಲು ಶಿವಕುಮಾರ್ ಅಂತ ಹೇಳಿ ಅವರು ಕೋರ್ಟಲ್ಲಿ ಅತ್ತಂಗಿಯರ್ದೆಲ್ಲ ಕೋರ್ಟಲ್ಲಿ ನಡೀತಾ ಇದ್ರು. ಇವರು ಹರಾಜು ಹಾಕಿಬಿಟ್ರು, ತಗೊಂಡಿದ್ದ 10 ಲಕ್ಷ 65 ಲಕ್ಷಕ್ಕೆ ಹರಾಜು ಹಾಕಿದ್ದಾರೆ. ಆ ಸ್ಟೇಟ್ಮೆಂಟ್ ಕೇಳಿದ್ರು ಕೊಡಲ್ಲ. ಏ ಹರಾಜು ಆಯ್ತು ಹೋಗ್ರಿ ಅಂತ ಹೇಳಿ ಒಂದು ಇಂಗ್ಲಿಷ್ ಪೇಪರ್ ಮುಂದೆ ಒಂದು ಪೇಪರ್ಲ್ಲಿ ಹಾಕಿಸ್ಕೊಂಡಿದ್ದಾರೆ. ಅದನ್ನ ನಾವು ಕೇಳಕ್ ಬಂದಕ್ಕೆ ಆವತ್ತು ಏ ಹೊರಗಡೆ ನೂಕ್ರಿ ಅಂದ್ರೆ ನಾವು ಹೊರಗಡೆ ಬಂದ್ಬಿಟ್ಟು ಒಂದು ಸ್ಟ್ರೈಕ್ ಮಾಡಿದ್ವಿ ಈ ತಿಂಗಳು 20 ತಿಂಗಳು 28 ತಾರೀಕು. ಅವತ್ತು DCR ಸೀರಿಯಸ್ ಅಂತ ತಗೊಂಡು ಅವರೆಲ್ಲ ಕರೆಸ್ಬಿಟ್ಟು ಮೀಟಿಂಗ್ ಮಾಡ್ರಿ ಅಂತ ಹೇಳಿದ್ರು. ಇವ್ರು ಗುಟ್ಟಾಗಿ ಕರೆಸ್ಕೊಬಿಟ್ಟು ಒಳ್ಳೊಂದೊಳಗಡೆ ಎಲ್ಲ ಸೈನ್ ಮಾಡಿಸ್ಕೊಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತಾಡಿದಂತೆ ಬಡ್ಡಿ ಎಲ್ಲ ಬಿಡಿ, ವಸೂಲು ಬಿಟ್ಟು ಕಟ್ಟಿಸ್ಕೊಳ್ಳಿ, ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳಿದರೆ ಇವ್ರು ಒಬ್ಬೊಬ್ಬರನ್ನೇ ಕರೆಸ್ಕೊಳ್ಳೋದು, ಹಿಂಗೆ ಗುಂಪು ಸೇರ್ಸಂಗಿಲ್ಲ. ಹಂಗಾಗಿ ಇವ್ರು ನಮ್ಮ ಯಾಕೆ ಮೀಟಿಂಗ್ ಕರೆದಿಲ್ಲ ಅಂತ ಬಂದು ಬಂದಾಗ ಏನು ಇವತ್ತು ಮಂಗಳೂರಿಂದ ಅಧಿಕಾರಿಗಳು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಇವತ್ತು ಅವ್ರನ್ನ ಕೂಡ ಹಾಕೋತ ಇದ್ದೀವಿ, ಕೂಡ ಹಾಕ್ತೀವಿ, ನಮಗೆ ನ್ಯಾಯ ಸಿಕ್ಕವರು ಹಾಕ್ಕೋ. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಮುಖಂಡರಾದ ಶಿವಕುಮಾರ್, ಮಂಜುನಾಥ್, ಮಲ್ಲೇಶ್, ಲಕ್ಷ್ಮಣ್ ಉಪಸ್ಥಿತರಿದ್ದರು. ನಗರದ ಸ್ಕೌಟ್ ಅಂಡ್ ಗೈಡ್ಸ್ ಆವರಣದಲ್ಲಿ March 10 ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂತೆ ಹಿರಿಯ ನಾಗರಿಕ ವೇದಿಕೆ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮನವಿ ಮಾಡಿದರು. 15 ಭಾನುವಾರ ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂಬಂಧ ನಾವು ನಿನ್ನೆ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿದ್ದು ಅವರು ಅವರ ತುರ್ತು ಕೆಲಸದ ನಿಮಿತ್ತ ಅವರೇ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಶಿವಲಿಂಗೇಗೌಡರಿಗೆ ಸಂದೇಶವನ್ನು ಕಳಿಸಿ ನಮ್ಮನ್ನು
ಅಲ್ಲಿಗೆ ಭೇಟಿ ಮಾಡಲಿಕ್ಕೆ ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು 10ನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನಾಚರಣೆಗೆ ಹಿರಿಯ ನಾಗರಿಕ ವೇದಿಕೆಯ ಆಹ್ವಾನಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಾವು ಇವತ್ತು ಆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕಿಮ್ಸ್ ಡೈರೆಕ್ಟರ್ ಸಂತೋಷ್ ಡಾಕ್ಟರ್ ಸಂತೋಷ್ ಹಾಗೂ ಲೋಕೇಶ್ ಅವ್ರನ್ನ ನಾವೀ ಥರ ಪೂರ್ವ ಸಭೆಗೆ ಬಂದು ನಾವು ಈ ನಡೆದಂಥ ವಿಷಯವನ್ನು ಅವರಿಗೆ ತಿಳಿಸಿದ್ದೇವೆ. ಅವರಿಂದ ನಮಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು, ಈ ಜಿಲ್ಲೆಯ ಎಲ್ಲ ಕ್ಯಾನ್ಸರ್ ಪೇಷೆಂಟ್ಗೂ ಕೂಡ ಒಂದು ಸಂದೇಶ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಕಿಮ್ಸಲ್ಲಿ ಬಹಳಷ್ಟು ಹಿಂದೆ ಇದ್ದವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಈಗಿರ್ತಕ್ಕಂಥವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವು ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಪೂರ್ವಭಾವಿ ಸಭೆ. ಆ ಸಭೆ ಯಶಸ್ಸಿಗೆ ತಾವು ಬಂದು ಈ ಸಭೆಗೆ ಭಾಗವಹಿಸಿದ್ದ ಸಂತೋಷ್ ಅವ್ರನ್ನ ಮತ್ತು ಡಾಕ್ಟರ್ ಲೋಕೇಶ್ ಅವ್ರನ್ನ ಕರೆದಿದ್ದು ಅವರು ಬಂದು ಅವರ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಅವರ ಮಾರ್ಗದರ್ಶನದಲ್ಲಿ ಒಂದು ಈ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದಿನಾಚರಣೆ ಯಶಸ್ವಿಯಾಗಲಿ, ಎಲ್ಲ ಕ್ಯಾನ್ಸರ್ ಪೇಷೆಂಟ್ಸು ಕೂಡ ಅವತ್ತು ಬನ್ನಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾವು ಎಲ್ಲರನ್ನೂ ಕೂಡ ಈ ದಿನ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದ ವೈಎಸ್ ವೀರಭದ್ರಪ್ಪ, ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಸಂತೋಷ್, ಜಿಲ್ಲಾ ಸರ್ಜನ್ ಡಾಕ್ಟರ್ ಲೋಕೇಶ್, ಡಾಕ್ಟರ್ ಜಗದೀಶ್, ಡಾಕ್ಟರ್ ಹೇಮಲತಾ ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ದೇವದಾಸ್, ವೇದಿಕೆಯ ಎಲ್ಲಾ ನಿರ್ದೇಶಕರು ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಸೋಲುವ ಭೀತಿಯಿಂದ ಕಾಂಗ್ರೆಸ್ ಅಭಿವೃದ್ಧಿ ಕಾರ್ಯವನ್ನು ಟೀಕಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ವಿನಯ್ ಗಾಂಧಿ ಗಂಭೀರವಾಗಿ ಆರೋಪಿಸಿದರು. ಪಕ್ಷ ಒಂದು ಸಮಾವೇಶವನ್ನು ಈ ಸರ್ಕಾರದ 5 ಗ್ಯಾರಂಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ಸಭೆ ನೀಡಿದ್ದು ಮೊನ್ನೆ ನಡೆದಂತಹ ಶನಿವಾರದ ಸಮಾವೇಶದಲ್ಲಿ ಭಾಗವಹಿಸಿ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ಜಾರಿಗೊಳಿಸಿ ಮತ್ತು ಪ್ರತಿ ಕುಟುಂಬಕ್ಕೂ ತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಇದು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಅದರ ಬಗ್ಗೆ ಅಂಕಿ ಅಂಶ ವಿವರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಿನ್ನೆ ಸಮಾವೇಶದಲ್ಲಿ ತಿಳಿಸಿದ್ದಾರೆ. ಇದನ್ನು ವಿನಾಕಾರಣವಾಗಿ ಜೆಡಿಎಸ್ನವರು ಬಿಜೆಪಿಯವರು ಇದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರಿಗೆ ಯಾವುದೇ ಆಗೋದಿಲ್ಲ. ಅವರು ಬಡವರು ಬಡವರಾಗೇ ಇರಬೇಕು, ಕೂಲಿಕಾರಾಗಬೇಕು ಅನ್ನೋದೇ ಅವರು. ಯಾಕೆ ಅಂದರೆ ಬರೀ ಸುಳ್ಳು ಹೇಳ್ತಾ ಬಂದಂತ ಏನು ಇದು ಇವತ್ತು ಇರ್ತಕ್ಕಂಥ ಮೋದಿಯವರು 15 ಲಕ್ಷ ಹಾಕ್ತೀನಿ ಅಂದರು, ಹಾಕಲಿಲ್ಲ. ಸೇರಿದ್ರು 10,000 ಜನ ಸೇರ್ಸೋಕ್ಕಾಗಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಮತ್ತೆ ಜಿಲ್ಲಾಧಿಕಾರಿಗಳ ಮೇಲೆ ಎಲ್ಲ ಪ್ರೆಷರು ಮತ್ತು ಗ್ರಾನೈಟರಿಂದ ಹಣ ಉಸಿರೇ ಆಗಿದೆ ನಾಕೊಡ್ತೀನಿ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿ ಜನಗಳಿಗೆ ತಪ್ಪು ದಾರಿ ನೀಡುತ್ತಾರೆ. ಜಿಲ್ಲಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷ ಅಧಿಕಾರಿ ಇವತ್ತು ಆ ಸಭೆ ಇವನ್ನೆಲ್ಲ ಹೊಡೆದು ಅಡ್ಡ ಹಾಕಿ ರೈತರು ಬಂದು ಪ್ರತಿಭಟನೆಗೂ ಅವಕಾಶ ಮಾಡ್ದೇನೆ ಈ ರೀತಿ ಮಾಡ್ತಿರ್ತಕ್ಕಂಥ ಪ್ರಧಾನಿ ಎಂದೂ ಬಂದಿಲ್ಲ ಮುಂದೂ ಬರಲ್ಲ ಅಂತ ನೀಚ ಪ್ರಧಾನಿ ಅಂದ್ರು ತಪ್ಪಾಗಲ್ಲ. ರೈತರ ಬಗ್ಗೆ ಆ ರೀತಿ ನಡ್ಕೊಂಡು ಟೈಮ್ ಗ್ಯಾಸ್ ಮಾಡ್ತಾರೆ, ಹಲವಾರು ಜನ ಲಾಠಿಚಾರ್ಜ್ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ಆಲಿಂ ಪಾಷಾ, ರಾಮಚಂದ್ರ, ಲೋಕೇಶ್ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ ನಂತರ ಅಮೋಕ್ ವಾರ್ತೆಗಳು ಮುಂದುವರಿಯುವುದು. ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್. ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ. 2024-25 ಸಾಲಿನ ಪ್ರಥಮ ಪಿಯುಸಿ ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್, ಪಿಸಿಎಂಬಿ ಮತ್ತು ಪಿಸಿಎಂಸಿ, ಕಾಮರ್ಸ್ನಲ್ಲಿ ಸಿಇಬಿಎ, ಎಚ್ಇಬಿಎ, ಎಸ್ಇಬಿಎ. ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್, ಜೆಡಬ್ಲ್ಯೂಇ,
ಕೆಸಿಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು. ನಮ್ಮಲ್ಲಿರುವ ಸೌಲಭ್ಯಗಳು, ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು. ಆಧುನಿಕ ವಿನ್ಯಾಸದ ಪ್ರಯೋಗಾಲಯ, ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು. ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ. ದಾಖಲಾತಿ ಪ್ರಾರಂಭವಾಗಿದೆ. ಚಂದ್ರಶೇಖರ್ ಹೆಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿ ಆರ್ಎಂ, ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ. ಸ್ಥಳ: ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್, ನಿಯರ್ ಬಸ್ ಸ್ಟ್ಯಾಂಡ್, ಎವಿಕೆ ಕಾಲೇಜ್ ರಸ್ತೆ, ಹಾಸನ. ಫೋನ್ ನಂಬರ್ 8867519496, 9902425971 ಮತ್ತು 9060555677. We are proud to dedicate our service to Hassan. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು March 1-31. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್, ಜೊತೆಗೆ 3,00,000 ವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ. ಪರಿವರ್ತನಾ ಅಕಾಡೆಮಿ ನಮ್ಮ ಹಾಸನ ನಗರದಲ್ಲಿ ಕಳೆದ 2 ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು. ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು. March 18 April 19 ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ March 18 May 4 ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ. ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ. ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ, ಗೌರಿ ಕೊಪ್ಪಲು ಮುಖ್ಯರಸ್ತೆ, ವಿದ್ಯಾನಗರ, ಹಾಸನ. ಮೊಬೈಲ್ ಸಂಖ್ಯೆ 9019433089 ಮತ್ತು 9008637477 ಹಾಗೂ 08172796705. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ.
ಇಂದೇ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬಹುಜನರ ನಡಿಗೆ ಪಾರ್ಲಿಮೆಂಟ್ ಕಡೆಗೆ ಎಂಬ ಘೋಷಣೆಯೊಂದಿಗೆ ಮಾರ್ಚ್ 10 ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ವಿಭಾಗ ಮಟ್ಟದ ಸಮಾವೇಶ ನಡೆಸುತ್ತಿದ್ದು, ಈ ಸಮಾವೇಶಕ್ಕೆ ಬಹುಜನ ಸಮಾಜದ ಎಲ್ಲಾ ಬಂಧುಗಳು ಆಗಮಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದು ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್ ಬಹುಜನ್ ತಿಳಿಸಿದ್ದಾರೆ. ಮೈಸೂರು ವಿಭಾಗ ಮಟ್ಟದ ಸಮಾವೇಶವನ್ನು ಇದೇ ತಿಂಗಳು 10 ನಾವು ಅಂದ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ 4 ವಲಯಗಳಲ್ಲಿ ಈ ಒಂದು ಸಮಾವೇಶಗಳು ನಡೆದಿದೆ. 9 ಬೆಂಗಳೂರು ವಿಭಾಗದಲ್ಲಿ ನಡೆದರೆ, 10 ನಮ್ಮ ಮೈಸೂರು ವಿಭಾಗದ್ದು ಸಕಲೇಶಪುರದಲ್ಲಿ ನಡೆಯುತ್ತೆ. 11 ಬೆಳಗಾವಿ ವಿಭಾಗದಲ್ಲಿ ನಡೆಯುತ್ತೆ. 12 ಗುಲ್ಬರ್ಗ ವಿಭಾಗದಲ್ಲಿ ನಡೆಯುತ್ತೆ. ಸೊ ಈ ಒಂದು ಸಮಾವೇಶವನ್ನು ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಈ ಒಂದು ಸಂದರ್ಭದಲ್ಲಿ? ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪಾರ್ಲಿಮೆಂಟ್ ಚುನಾವಣೆ ಬಂದು ನಿಂತಿದೆ. ಯಾವಾಗ ಬೇಕಾದರೂ ದಿನಾಂಕ ನಿಗದಿ ಆಗ್ಬೋದು. ಸೊ ಒಂದು ಸಾಮಾಜಿಕ ಪರಿವರ್ತನಾ ಚಳುವಳಿಯ ಹಿನ್ನೆಲೆ ಒಳಗಡೆ ಒಂದು ರಾಜಕೀಯ ಪಕ್ಷವಾಗಿ ಚುನಾವಣೆ ಸಂದರ್ಭದಲ್ಲಿ ತನ್ನ ನಿಲುವುಗಳೇನು ಎಂಬತಕ್ಕಂಥದ್ದನ್ನು ಬಹುಜನ ಸಮಾಜ ಪಾರ್ಟಿ ಜನಸಾಮಾನ್ಯರಿಗೆ ತೋರಿಸಬೇಕಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಬಹುಜನ ಸಮಾಜ ಪಾರ್ಟಿ ಮುಂಬರ್ತಕ್ಕಂಥ ಏನು ಲೋಕಸಭಾ ಚುನಾವಣೆ ಇದೆ, ಸೊ ಕರ್ನಾಟಕ ರಾಜ್ಯದ 28 ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸಮಿತಿಯ ಒಂದು ನಿರ್ದೇಶನದ ಮೇರೆಗೆ ನಾವು ರಾಜ್ಯ ಸಮಿತಿಯಲ್ಲಿ ಕೂಡ ತೀರ್ಮಾನ ಮಾಡಿದ್ದೀವಿ. ಸೊ ನಾಡಿನ ಜನತೆಗೆ ಅನಿಸ್ಬೋದು, ಈಗಾಗಲೇ ಬಹಳ ಪ್ರಬಲವಾಗಿ ದೇಶದಲ್ಲಿ BJP ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಮಾಡ್ತಾ ಇದೆ, ಬೇಕಾದಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಈಗಾಗಲೇ ಅದನ್ನು ಅವರು ನೋಡಿಕೊಂಡು BJPಯವರು ಕೂಡ ಕೇಂದ್ರ ಮಟ್ಟದಲ್ಲಿ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ತಯಾರಾಗಿದ್ದಾರೆ. ಸೊ ಆ ಮುಖಾಂತರವಾಗಿ ಮುಕ್ತ ಮತದಾರನ ವಂಚಿಸಬೇಕು ಅಂತಕ್ಕಂಥದ್ದು ಸೊ ಈ ಎರಡು ಪಕ್ಷಗಳ ಉದ್ದಾರ ಆಗಿದೆ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಎರಡು ಪ್ರಮುಖವಾದಂಥ ರಾಜಕೀಯ ಅಲೈನ್ಸ್ ನಾವು ನೋಡ್ತಾ ಇದ್ದೀವಿ. ಒಂದು BJP ನೇತೃತ್ವದ NDA ಮತ್ತಿನ್ನೊಂದು ಕಾಂಗ್ರೆಸ್ ನೇತೃತ್ವದಲ್ಲಿ ANDE. ಸೊ ಈ ಒಂದು ಮೈತ್ರಿಕೂಟಗಳನ್ನು ಮಾಡ್ಕೊಂಡಿರ್ತಕ್ಕಂಥ ಉದ್ದೇಶ ಏನಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಸೊ ಈ ಹಿಂದಿನ ಚುನಾವಣೆಗಳನ್ನು ನಾವು ಗಮನಿಸಿದ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಂದು ಕೂಗು ಹೇಳ್ತಿದ್ದೇನಪ್ಪ ಅಂತಂದರೆ ಈ ಸಣ್ಣ ಪುಟ್ಟ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಸೊ ಇವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಮತ್ತು BJPಗೆ ಪರ್ಯಾಯವಾದಂಥ ರಾಜಕಾರಣವನ್ನು ಮಾಡಬೇಕು ಅಂತೇಳಿ ತೃತೀಯ ರಂಗವನ್ನು ರಚನೆ ಮಾಡ್ಕೋಬೇಕು ಅಂತಕ್ಕಂಥ ಕೂಗು ಹೇಳ್ತಾ ಇತ್ತು. ಸೊ ಇದರ ಮನಗಂಡಂಥ ಕಾಂಗ್ರೆಸ್ ಮತ್ತು BJPಯವರು ಸೊ ಈ ಒಂದು ಮೂರನೇ ಶಕ್ತಿಗೆ ಅವಕಾಶವನ್ನೇ ಮಾಡಿಕೊಡಬಾರ್ದು, ಅಧಿಕಾರ ಇಲ್ಲ BJP ಹತ್ರ ಇರಬೇಕು ಇಲ್ಲ ಕಾಂಗ್ರೆಸ್ ಹತ್ರ ಇರಬೇಕು ಅಂತಕ್ಕಂಥದ್ದು ಸೊ ಈ ಎರಡು ಮರುವಾದಿ ಪಕ್ಷಗಳ ಒಂದು ಗುನ್ನಾರ. ಸೊ ನಮಗೆ ಬೇರೆ ಬೇರೆ ಕಾಣಿಸ್ಬೋದು, ಕಾಂಗ್ರೆಸ್ ಬೇರೆ ಕಾಣಿಸ್ಬೋದು ಅಥವಾ BJP ಪಕ್ಷ ಬೇರೆಯಾಗಿ ಕಾಣಿಸ್ಬೋದು, ಆದರೆ ಅವರಿಗಿಬ್ಬರದ್ದು ಕೂಡ ಇಡನ್ ಅಜೆಂಡಾ ಒಂದೇ. ಸೊ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದ ಹಿಡಿದು ಅಧಿಕಾರದಲ್ಲಿ ಎಷ್ಟು ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದೆಯೋ ಅವ್ರಿಗೆ ಯಾರು ಫಂಡಿಂಗ್ ಮಾಡಿದ್ರು ಸೊ ಅದೇ ಜನ ಇವತ್ತು BJPಗೂ ಕೂಡ ಫಂಡಿಂಗ್ ಮಾಡ್ತಾ ಇದ್ದಾರೆ, ಇದರೇನು ವ್ಯತ್ಯಾಸ ಏನಿಲ್ಲ. ಸೊ ಇದು ಗೊತ್ತಾಗುತ್ತೆ, ಕಾಂಗ್ರೆಸ್ಗೆ ಫಂಡಿಂಗ್ ಮಾಡ್ತಿರೋರು ಅವರೇನೆ, BJP ಫಂಡಿಂಗ್ ಮಾಡ್ತಿರೋರು ಅವರೇ, ಆಮ್ ಆದ್ಮಿ ಫಂಡಿಂಗ್ ಮಾಡ್ತಿರೋರು ಅವರೇನೆ, ಇನ್ನೊಂದು ಕಡೆ ತೃಣಮೂಲ ಕಾಂಗ್ರೆಸ್ಗೆ ಫಂಡಿಂಗ್ ಮಾಡ್ತಿರೋರು ಕೂಡ ಅವರೇನೆ. ಸೊ ಹಿಂಗಿದ್ದಾಗ ಇವೆಲ್ಲ ಪಕ್ಷಗಳು ಬೇರೆ ಬೇರೆ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ಸೊ ಇವೆಲ್ಲ ಒಂದೇ ಅಜೆಂಡಾವನ್ನು ಇಟ್ಕೊಂಡು ಬೇರೆ ಬೇರೆ ಮುಖವಾಡಗಳನ್ನು ಇಟ್ಕೊಂಡು ಇವತ್ತು ಚುನಾವಣೆಗೆ ಬರ್ತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ BSP ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ, ಜಿಲ್ಲಾ ಉಸ್ತುವಾರಿ ಲಕ್ಷ್ಮಣ್ ಕೀರ್ತಿ, ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಗಣೆ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಜಯವರ್ಧನ್, ಜಿಲ್ಲಾ ಕಾರ್ಯದರ್ಶಿ ಪುಟ್ರಾಜ್ ಉಪಸ್ಥಿತರಿದ್ದರು. ಕಾಫಿ ಚೀಲಗಳನ್ನು ತುಂಬಿದ್ದ ಲಾರಿ ಕೆರೆಗೆ ಉರುಳಿ ಬಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿರುವ ಘಟನೆ ಹಾಸನ ರಸ್ತೆ ಅಂಕನಾಯಕನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಅರಕಲಗೋಡು ಹಾಸನ ರಸ್ತೆ ಅಂಕನಾಯಕನಹಳ್ಳಿ ಗ್ರಾಮದ ಮಗೆಕೆರೆ ತಿರುವು ರಸ್ತೆಯನ್ನು ನೇರಗೊಳಿಸದೆ KRDCL ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ನಡೆಸಿರುವ ಕಾರಣ ಇಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು ವಾಹನ ಚಾಲಕರು, ಪಾದಚಾರಿಗಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಈ ಭಾಗದ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ VA ನಂಜುಂಡಸ್ವಾಮಿ ಮಾತನಾಡಿ, ಕೆಲ ತಿಂಗಳ ಹಿಂದೆ ಬೈಕ್ ಅಪಘಾತಗಳಕ್ಕಾಗಿ ಚಾಲಕರೊಬ್ಬರು ಮೃತಪಟ್ಟಿದ್ದ ವೇಳೆ ಪ್ರತಿಭಟನೆ ನಡೆಸಿ ರಸ್ತೆ ಬಂದ್ ಮಾಡಲಾಗಿತ್ತು. ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳು ದುರಸ್ತಿಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ.
ರಸ್ತೆ ದುರಸ್ತಿ ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅರಕಲಗೂಡು ತಾಲೂಕು ಅಂಕನಾಯಕನಹಳ್ಳಿ ಮಗೇಕೆರೆ ಏರಿ ಮೇಲೆ ಈ ಒಂದು ಕ್ಯಾರ್ಡಿಸಲ್ ನಿರ್ಮಾಣ ಮಾಡಿರತಕ್ಕಂಥ ರಸ್ತೆ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಅಪಘಾತಗಳಾಗ್ತಾ ಇದ್ದಾವೆ. ಈ ಅಪಘಾತದಲ್ಲಿ ಕಾರು, ಲಾರಿಗಳು, ಬೈಕ್ಗಳು ಸುಮಾರು ಪ್ರಾಣಹಾನಿಗಳಾಗಿವೆ. ಆದರೂ ಸಹ ಕೆಆರ್ಡಿಸಲ್ ಇಲಾಖೆಯವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಅದರಿಂದ ತುರ್ತಾಗಿ ಈ ಒಂದು ಕಾಮಗಾರಿಯ ರಸ್ತೆಯನ್ನು ನೇರ ಮಾಡದೇ ಇದ್ದರೆ ಬಹಳಷ್ಟು ಪ್ರಾಣಹಾನಿಗಳಾಗ್ತವೆ. ಆದ್ದರಿಂದ ಇಲ್ಲಿಯ ಲೋಕಲ್ ಜನಗಳು ಮತ್ತು ಎಲ್ಲ ಸೇರಿ ಈ ಒಂದು ರಸ್ತೆ ಬಗ್ಗೆ ಬರಿಯಾಪಟ್ಟಣ ಮತ್ತು ಹಾಸನ ರಸ್ತೆ ಏನಿದೆ ಇದನ್ನು ಬಂದ್ ಮಾಡಲಿಕ್ಕೆ ನಾವು ಉಗ್ರ ಪ್ರತಿಭಟನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇಲಾಖೆಯವರು ತುರ್ತಾಗಿ ಕೆಲಸನ ಪ್ರಾರಂಭ ಮಾಡಬೇಕು ಅಂತೇಳಿ ಕೆಆರ್ಡಿಸಿಎಲ್ ಇಲಾಖೆಗೆ ಮನವಿ ಮಾಡಿದೆ. ಹೈಕೋರ್ಟ್ ಸಂಸದ ಪ್ರಜ್ವಲ್ರನ್ನು 6 ವರ್ಷ ಅನರ್ಹಗೊಳಿಸಿ ಆದೇಶ ಮಾಡಿದ್ದರು. ಅವರು ಮೇಲ್ಮನವಿ ಸಲ್ಲಿಸಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ. ಹಾಸನದಿಂದ ನಾನೇ ಅಭ್ಯರ್ಥಿ ಎಂದು ಹೇಳುತ್ತಿದ್ದಾರೆ ಎಂದು ಹಾಸನದಲ್ಲಿ ವಕೀಲ ದೇವರಾಜೇಗೌಡ ಹೇಳಿದರು. ಸಂಸದ ಪ್ರಜ್ವಲ್ರನ್ನು ಹೈಕೋರ್ಟ್ 6 ವರ್ಷ ಅನರ್ಹಗೊಳಿಸಿ ಆದೇಶ ಮಾಡಿದ್ದರು. ಅವರು ಮೇಲ್ಮನವಿ ಸಲ್ಲಿಸಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ. ಹಾಸನದಿಂದ ಅಭ್ಯರ್ಥಿ ಎಂದು ಹೇಳುತ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣವರನ್ನು ಅನರ್ಹ ಮಾಡಿ ಅವರನ್ನು 6 ವರ್ಷಗಳ ಕಾಲ ಅಮಾನತು ಮಾಡಬೇಕಂತ ಆದೇಶ ಮಾಡಿದರೂ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಟೇ ತಗೊಂಡು ಬಂದ ನಂತರ ಇಡೀ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಮಾಡಿ ಅವರಲ್ಲಿ ನಾನೇ ಅಭ್ಯರ್ಥಿ, ನಾನೇ ಕ್ಯಾಂಡಿಡೇಟು 2024 ಚುನಾವಣೆಯಲ್ಲಿ ಅಂತ ಹೇಳ್ಕೊಂಬರ್ತಿದ್ದಾರೆ. ಭಾಳ ವಿಶೇಷ ಏನು ಅಂತ ಅಂದರೆ ಅದಕ್ಕೆ ಧ್ವನಿಗೂಡಿಸಿ ಪೂಜ್ಯರಾದಂಥ ದೇವೇಗೌಡರು ಕೂಡ ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಪ್ರಜ್ವಲ್ ರೇವಣ್ಣವರೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇದಕ್ಕೆ ಕಾರಣ ಏನು ಅಂತ ಅಂದರೆ ಈಗಾಗಲೇ ಅವರು 2-3 ಬಾರಿ ಕೇಂದ್ರ ನಾಯಕರನ್ನು ಭೇಟಿ ಮಾಡಿ ಅಲ್ಲಿ ಅಮಿತ್ ಶಾಜಿಯವರನ್ನ ನಡ್ಡಾಜಿಯವರನ್ನ ಭೇಟಿ ಮಾಡಿ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ. ನಾವಲ್ಲಿ ಮೈತ್ರಿ ಒಪ್ಕೊಂಡಾಗಿದೆ. ಅಲ್ಲಿ ತದನಂತರ ಪ್ರಜ್ವಲ್ ರೇವಣ್ಣನೇ ಅಭ್ಯರ್ಥಿ ಅಂತಂತೇಳಿ ಹೇಳಿದ್ದಾರೆ ಅಂತಂತೇಳಿ ಎಲ್ಲ ಕಡೆ ಸುಳ್ಳು ಮಾಹಿತಿಯನ್ನು ಪ್ರಚಾರವನ್ನು ಬುಸ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ಹಲವಾರು ಸಭೆ ಸಮಾರಂಭಗಳು ಮಾಡಿ ಅಲ್ಲಿ ಪ್ರಜ್ವಲ್ ರೇವಣ್ಣನೇ ಅಭ್ಯರ್ಥಿ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಮತ್ತು ಅವ್ರ ಕುಟುಂಬದವ್ರು ಕೂಡ ಹೇಳ್ತಿದ್ದಾರೆ ಅಲ್ಲಿ. ಆದರೆ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ನಾನು ಒಬ್ಬ ಸದಸ್ಯನಾಗಿ ನಾನು ಮತ್ತು ಈ ಬಾರಿ 2023 ಚುನಾವಣೆಯಲ್ಲಿ ನಾನು ಚುನಾವಣೆಗೆ ಸ್ಪರ್ಧಿಸಿ ಪಕ್ಷದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಕೂಡ ನನ್ನಲ್ಲಿ ನನಗೆ ಯಾವುದೇ ಮಾಹಿತಿಯನ್ನು ಕೇಂದ್ರ ನಾಯಕರಾಗಿರ್ಬೋದು ವರಿಷ್ಠರಾಗಿರ್ಬೋದು ನಮಗೆ ಹೇಳಿಲ್ಲ. ಅಲ್ಲಿ ನಾವು ಮೈತ್ರಿ ಮಾಡ್ಕೋತೀನಿ. ನಾವಲ್ಲಿ ಈ ಸಲ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಮಾಡ್ತೀನಿ ಅಂತ ಯಾರೂ ಹೇಳಿಲ್ಲ. ಅಲ್ಲಿ ಇದೆಲ್ಲ ಒಂದು ಕಡೆ ನಮ್ಮ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನ ಪ್ರಾಮಾಣಿಕ ಕಾರ್ಯಕರ್ತನ ಕಟ್ಟಾಕುವಂಥ ಕೆಲಸ ಮತ್ತು ಅವರಿಗೆ ಮೋಸ ಮಾಡುವಂಥ ಕೆಲಸವನ್ನು ದೇವೇಗೌಡರು ಮತ್ತು ಅವ್ರ ಕುಟುಂಬದವರು ಮಾಡ್ತಾಯಿದ್ದಾರೆ. ಅಲ್ಲಿ ನಾನು ಈಗಾಗಲೇ 2 ಬಾರಿ ಇವರ ಏನು ಈ ಚಲನವಲನಗಳ ನಮ್ಮ ಕೆಲ ನಾಯಕರು JDS ಜೊತೆ ಹೊಂದಾಣಿಕೆ ಮಾಡಿಕೊಂಡು ಓಡಾಡುತ್ತಿದ್ದಾರೆ. ಇದೇ ದೇವೇಗೌಡರು ನಮ್ಮನ್ನು ಚಡ್ಡಿಗಳು ಎಂದಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ನಾಯಕರುಗಳು, ಕೆಲವು ಮುಖಂಡರುಗಳು ರಾಜ್ಯದ ರಾಷ್ಟ್ರದ ಯಾವುದೇ ಸೂಚನೆ ಇಲ್ಲ ಅಂದರೂ ಕೂಡ ಅಲ್ಲಿ JDS ಜೊತೆ ಒಪ್ಪಂದ ಮಾಡ್ಕೊಂಡ ರೀತಿಯಲ್ಲಿ ಅವ್ರ ಜೊತೆ ಓಡಾಡೋವಂಥದ್ದು, ಅವ್ರ ಜೊತೆ ಮಾತನಾಡೋವಂಥದ್ದಲ್ಲಿ ಮತ್ತು ಅವರೇ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಕೆಲವು ಬಿಂಬಿಸುವಂಥ ಮಾತುಗಳು ನಾವು ಖಂಡಿಸ್ತೀವಿ. ನಾವಲ್ಲಿ ಕಾರಣ ಯಾಕೆಂತಂದರೆ ಅಧಿಕೃತ ನಮ್ಗೆ ಯಾವುದೇ ಸೂಚನೆಯನ್ನು ಬಂದಿಲ್ಲ. ನಮಗಿಲ್ಲಿ ಭಾಳ ಮತ್ತೊಂದು ಗಂಭೀರತೆ ಏನು ಅಂತ ಅಂದರೆ ರೇವಣ್ಣವರು ಸನ್ಮಾನ್ಯ ದೇವೇಗೌಡರು ಈ ಹಿಂದೆ ತಾವೆಲ್ಲ ನಮ್ಮ ನೋಡಿದಿರ ಅಲ್ಲಿ ನಮ್ಮನ್ನು ಚಡ್ಡಿಗಳು ಅಂತ ಹೇಳಿದರು ಭಾರತೀಯ ಜನತಾ ಪಕ್ಷದವ್ರನ್ನ. ಮೋದಿಯವರು ಪ್ರಧಾನಿಯಾರೇ ನಾವು ದೇಶ ಬಿಡ್ತೀವಿ ಅಂತ ಹೇಳಿದರು. ಮತ್ತು ಇನ್ನೊಬ್ಬ ನಾಯಕ ಮೋದಿಯ ಪ್ರಧಾನಿಯಾರ ರಾಜಕೀಯ ನಿವೃತ್ತಿ ಅಂತೀವಿ ಅಂತ ಹೇಳಿದರು. ಆದರೆ ನಮ್ಮ ನಾಯಕರು ಅವತ್ತು ನೀವು ದೇಶ ಬಿಡೋದು ಬೇಡ, ನೀವು ರಾಜಕೀಯ ಬಿಡೋದು ಬೇಡ, ನಿಮ್ಮ ರಾಜಕೀಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತೇಳಿ ಪ್ರಧಾನಿ ಆದಮೇಲೆ ಕರೆದವ್ರಿಗೆ ಹೇಳಿದಲ್ಲಿ ಅದನ್ನು ಮತ್ತೆ ಮನವರಿಕೆ ಮಾಡ್ಕೊಂಡ್ರೆ ನನಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಬೇಲೂರು ಟೌನ್ ಸಹಕಾರ ಸಂಘ ನಿಯಮಿತ ಸಂಘಕ್ಕೆ ನಿರ್ದೇಶಕರಾಗಿ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು.
ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎಲ್ ಧರ್ಮೇಗೌಡ ಮಾತನಾಡಿ, ಟೌನ್ಕೋ ಆಪರೇಟವು ಸಹಕಾರ ಸಂಘದಲ್ಲಿ ಈ ಹಿಂದೆ ಇದ್ದ ಪರಮೇಶ್ ನಿಧನವಾದ ಹಿನ್ನೆಲೆ ಅವರ ತೆರವಾದ ಸ್ಥಾನಕ್ಕೆ ಪೊಲೀಸ್ ಇಲಾಖೆ ನಿವೃತ್ತ ಅಧಿಕಾರಿ ಕುಮಾರ್ ಅವರನ್ನು ನಾಮನಿರ್ದೇಶನ ಮೂಲಕ ಹಾಗೂ ಜಿಲ್ಲಾ ಉಪನಿಬಂಧಕರ ಕಚೇರಿ ಅಧಿಕಾರಿಗಳ ಸೂಚನೆಯಂತೆ ನೇಮಿಸಲಾಗಿದೆ ಎಂದು ತಿಳಿಸಿದರು. ದಿವಂಗತ ಪರಮೇಶ್ ಅಂತ ಅಂದ್ಬಿಟ್ಟು ನಮ್ಮ ಸಂಘದ ನಿರ್ದೇಶಕರಾಗಿದ್ದರು. ಅವರ ಅಕಾಲಿಕ ಮರಣದಿಂದ ಈ ಸ್ಥಾನ ತೆರವಾಗಿದೆ. ಬಹಳ ದಿನಗಳಿಂದ ಬಿ ಎಸ್ ಕುಮಾರ್ ಅವರು ಈ ಬೇಡಿಕೆಯನ್ನು ನನ್ನ ತಮ್ಮನ ಹುದ್ದೆ ನನಗೆ ಕೊಡಿ, ಡೈರೆಕ್ಟರ್ ಹುದ್ದೆ ಅಂತ ಕೇಳಿದರು. ಆದ ಕಾರಣ ಇದನ್ನು ಮುಂದೂಡ್ತಾ ಹಿಂಗೆ ತಳ್ಕೊಂಡೇ ಬಂದಿತ್ತು. ನಾವು ಒಂದು ನಿರ್ದೇಶಕ ಸ್ಥಾನಕ್ಕೆ ಇವತ್ತು ಕೋಪ ಮಾಡ್ಕೊಂಡಿದ್ದೀವಿ. ಇವರನ್ನ ಈ ಕೋಪ ಮಾಡ್ಕೊಂಡಿದ್ದನ್ನು ಮಾನ್ಯ ಸಕಲೇಶ್ವರ ಸಹಾಯಕ ನಿರ್ದೇಶಕರು ಮತ್ತು ಹಾಸನದ ಜಿಲ್ಲಾ ಉಪನಿಬಂಧಕರಿಗೆ ಕಳಿಸಿ ಅಪ್ರೂವ್ಡ್ ಈಗಾಗಲೇ ತಗೊಂಡಿದ್ದೀವಿ. ಈಗ ಮತ್ತೊಮ್ಮೆ ಅವರಿಗೆ ಇವರ ಹೆಸರನ್ನ ಕಳಿಸ್ಬಿಟ್ಟು ಅಪ್ರೂವ್ ತಗೊಳ್ತೀವಿ. ನಿರ್ದೇಶಕ ಸ್ಥಾನಕ್ಕೆ ನಮ್ಮ ಬಿ ಎಸ್ ಕುಮಾರ್ ಅವರು ಆಯ್ಕೆ. ನಿರ್ದೇಶಕ ಕುಮಾರ್ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸುತ್ತೇನೆ. ಸಂಘದ ನಿಯಮಕ್ಕೆ ಧಕ್ಕೆ ಬರದಂತೆ ಹಾಗೂ ಸಂಘದ ಏಳ್ಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ನಮ್ಮ ಏನು ಸೊಸೈಟಿ ಸದಸ್ಯರಾಗಿ ನಮ್ಮ ತಮ್ಮನ ಪರಮೇಶ್ವರ್ ಇದ್ದಂತಹ ಸ್ಥಾನಕ್ಕೆ ನನ್ನನ್ನು ಈಗ ಸದೃಢವಾಗಿ ಆಯ್ಕೆ ಮಾಡಿ ಅದೇ ಸದಸ್ಯರನ್ನಾಗಿ ನಿರ್ದೇಶಕರಾಗಿ ವೋಟ್ ಮಾಡಿಕೊಂಡು ನೇಮಿಸಿರುತ್ತಾರೆ. ಅವರೆಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ನಿಂಗಶೆಟ್ಟಿ, ಬಸವರಾಜ್, ನಾಗೇಶ್, ರಾಮನಾಯಕ, ಉಮಾದೇವಿ, ಯಶೋಧ, ಮಂಜುನಾಥ್ ಶೆಟ್ಟಿ, ಸೋಮಶೇಖರ್, ರವಿಕುಮಾರ್, ಸ್ಥಳೀಯರಾದ ಆನಂದ್, ರಮೇಶ್, ಸತೀಶ್, ದೇವರಾಜ್ ಹಾಜರಿದ್ದರು. ಕೊನೆಯದಾಗಿ ಹೆಡ್ಲೈನ್ಸ್. ಆಂಗ್ಲ ನಾಮಫಲಕ ವಿರುದ್ಧ ಹಾಸನದಲ್ಲಿ ಸಿಡಿದೆದ್ದ ಕರ್ನಾಟಕ ರಕ್ಷಣಾ ವೇದಿಕೆ, ಬ್ಯಾನರ್ ಕಟೌಟ್ ತೆರವು. ಮಾರ್ಚ್ 6ರಂದು ಸಂಜೆ 4ಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣರ ಸಾಧನೆಯ ಕಿರುಪುಸ್ತಕ ಬಿಡುಗಡೆ, ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹೇಳಿಕೆ. ಮತ್ತು ಹಾಸನದಲ್ಲಿ ರೈತರಿಂದ ಕೆನರಾ ಬ್ಯಾಂಕಿಗೆ ಮುತ್ತಿಗೆ, 25 ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸುವ ಅರ್ಜಿ ರೈತರಿಗೆ ನೀಡಿದ ಬ್ಯಾಂಕ್ ಅಧಿಕಾರಿ. ಮುಂದಿನ ವಾರ್ತಾ ಸಂಚಿಕೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.